ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋಜಯ ಮುದಿರೆಯಿತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯಾವುದೇ ಒಂದು ದೇಶಕ್ಕೆ ಅದರದ್ದೇ ಆದಂತಹ ಒಂದು ಹೆಸರನ್ನು ಪಡೆಯಬೇಕಾದರೆ ಅದಕ್ಕೆ ಹಿನ್ನೆಲೆಯಾಗಿ ಏನೋ ಒಂದು ಘಟನೆಗಳು ನಡೆದಿರಬೇಕು ಅದಕ್ಕೆ ಪೂರಕವಾದಂತಹ ಯಾವುದೋ ಕಾರ್ಯಗಳು ನಡೆದಿರಬೇಕು ಹಾಗೆ ನಮ್ಮ ದೇಶವನ್ನು ಭಾರತ ದೇಶ ಅಂತ ಕರಿಬೇಕಿದ್ರೆ ಅದಕ್ಕೆ ಭರತ ಚಕ್ರವರ್ತಿ ಈ ರಾಜ್ಯವನ್ನು ಈ ದೇಶವನ್ನು ಆಳಿರುವುದೇ ಅದಕ್ಕೆ ಪ್ರಾಮುಖ್ಯವಾದಂತಹ ಕಾರಣ ಹಾಗಾದರೆ ಈ ದೇಶವನ್ನು ಭರತ ಮಾತ್ರನಲ್ಲದೆ ಅನೇಕ ರಾಜರು ಆಳಿದ್ದಾರೆ ಆದರೆ ಭರತ ಅಂತ ಹೆಸರಿಡಲಿಕ್ಕೆ ಭಾರತ ಅಂತ ಈಗ ಕರೀಲಿಕ್ಕೆ ಮುಖ್ಯ ಕಾರಣ ಏನು ಆ ರಾಜ ಪ್ರಜಾರಂಜಕನಾಗಿದ್ದ ಪ್ರಜೆಗಳಿಗೆ ಅತ್ಯಂತ ಪ್ರೀತಿಪಾತ್ರನಾಗಿದ್ದ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ತಿಳಿದು ರಾಜ್ಯವನ್ನು ಆಳಿದ್ದ ಆತನ ರಾಜ್ಯಾಡಳಿತದ ಆ ಸುದೀರ್ಘವಾದಂತಹ ಅವಧಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಒಂದು ಬಿಂದುವಿನಷ್ಟು ಕೂಡ ಕೊರತೆ ಪ್ರಜೆಗಳಿಗೆ ಕಂಡಿರಲಿಲ್ಲ ಹಾಗೆ ಪ್ರಜಾರಂಜಕನಾಗಿ ರಾಜ್ಯವನ್ನು ಅಭಿವೃದ್ಧಿಪಡಿಸಿ ಇಂದಿಗೂ ಕೂಡ ದಿನನಿತ್ಯವೂ ನಾವು ಆತನ ಹೆಸರನ್ನು ಹೇಳಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಆತನ ಆಳ್ವಿಕೆ ಅಷ್ಟೊಂದು ಸುಂದರವಾಗಿತ್ತು ಅಷ್ಟೊಂದು ಚೆನ್ನಾಗಿತ್ತು ಹಾಗಾಗಿ ಈ ದೇಶಕ್ಕೆ ಭಾರತ ಅಂತ ನಾವು ಕರೆಯಲ್ಪಟ್ಟೆವು ಹಾಗಾದರೆ ಈ ಭರತ ಚಕ್ರವರ್ತಿಯ ರಾಜ್ಯವನ್ನು ಆಳಿ ಸುದೀರ್ಘವಾದಂಥ ಆಡಳಿತವನ್ನು ಜನರಿಗೆ ಕೊಟ್ಟ ಕೊನೆಗೆ ಆತ ತನ್ನ ಆಡಳಿತವನ್ನು ಮುಂದಿನ ಪೀಳಿಗೆಗೆ ವಹಿಸಿಕೊಟ್ಟು ಆತ ವಾನಪ್ರಸ್ಥವನ್ನು ಕೈಗೊಂಡಂಥದ್ದು ಸರ್ವ ಯಾಕಂದ್ರೆ ಯಾಕಂದರೆ ರಾಜರುಗಳು ಹಾಗೆ ರಾಜ್ಯಾಡಳಿತವಾದ ನಂತರ ಉತ್ತರಾಧಿಕಾರಿಗೆ ಸರಿಯಾದಂಥ ಮಾರ್ಗದರ್ಶನವನ್ನು ನೀಡಿ ಅವರು ರಾಜ್ಯವನ್ನು ಆಳಲಿಕ್ಕೆ ಸಮರ್ಥರಿದ್ದಾರೆ ಎಂಬುದು ಅವರಿಗೆ ಮನವರಿಕೆ ಆದ ನಂತರ ಅವರು ತಮ್ಮ ಮುಂದಿನ ಜನ್ಮಕ್ಕೆ ಬೇಕಾದಂಥ ಪುಣ್ಯವನ್ನು ಸಂಪಾದಿಸಲಿಕ್ಕೆ ಅಥವಾ ಮೋಕ್ಷವನ್ನು ಪಡೆಯುವುದಕ್ಕಾಗಿ ಕಾಡನ್ನು ಸೇರಿ ಅಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ಅಲ್ಲಿ ಅವರು ತಪೋನಿರತರಾಗಿ ಧ್ಯಾನಾಸಕ್ತರಾಗಿ ಅಲ್ಲಿ ಮುಂದಿನ ಕರ್ಮವನ್ನು ಮಾಡಿ ಕೈವಲ್ಯ ಪದವಿಯನ್ನು ಪಡೆಯುವಂಥದ್ದು ಅದು ಸರ್ವೇ ಸಾಮಾನ್ಯ ಹಾಗೆ ಭರತ ಚಕ್ರವರ್ತಿ ಕಾಡಿಗೆ ಹೋಗಿ ಪರ್ಣ ಕುಟೀರವನ್ನು ಕಟ್ಟಿಕೊಂಡು ಆತ ತನ್ನ ಆಧ್ಯಾತ್ಮಿಕ ಜೀವನವನ್ನು ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಒಂದು ದಿನ ಆ ನದಿಯ ಪಕ್ಕದಲ್ಲಿ ಯಾವಾಗಲೂ ಈ ಪರ್ಣ ಕುಟೀರ ಅಥವಾ ಈ ರೀತಿಯಾದಂಥ ಆಶ್ರಮವನ್ನು ಕಟ್ಟುವಂಥದ್ದು ಅಲ್ಲಿ ನೀರಿನ ಆಶಯ ಇರಬೇಕು ಹರಿಯುವಂಥ ನದಿ ಇರಲೇಬೇಕು ಇಂತಹ ಸಂದರ್ಭದಲ್ಲಿ ಆತ ಧ್ಯಾನಾಸಕ್ತನಾಗಿರುವಂಥ ಸಂದರ್ಭದಲ್ಲಿ ಆತನ ಆಶ್ರಮದ ಪಕ್ಕದಲ್ಲಿ ಇರುವಂತಹ ಆ ನದಿಗೆ ನೀರು ಕುಡಿಯಲಿಕ್ಕೆ ಒಂದು ಹೆಣ್ಣು ಜಿಂಕೆಯು ಬಂದಿತ್ತು ಈ ಹೆಣ್ಣು ಜಿಂಕೆ ಇನ್ನೇನು ನೀರು ಕುಡಿಯಬೇಕು ಅಂತ ಅನ್ನಿಸುವಂಥ ಸಂದರ್ಭದಲ್ಲಿ ಅದು ಬಾಯಿ ಹಾಕುವಂಥ ಸಂದರ್ಭದಲ್ಲಿ ಸಿಂಹದ ಗರ್ಜನೆ ಕೇಳಿಸ್ತದೆ ಸಿಂಹದ ಗರ್ಜನೆ ಹೇಳಿದ್ರೆ ಸಾಧು ಪ್ರಾಣಿಗಳಿಗೆ ಅತ್ಯಂತ ಭಯ ಈ ಗರ್ಜನೆಯಿಂದ ಭೀತಿಗೊಂಡಂತಹ ಆ ಜಿಂಕೆಯು ತನ್ನ ಪ್ರಾಣವನ್ನು ಉಳಿಸುವುದಕ್ಕಾಗಿ ದಿಕ್ಕು ದೆಸೆಯನ್ನು ಕಾಣದೆ ಅದು ನೆಗೆದು ಬಿಟ್ಟಿತು ಹೀಗೆ ನೆಗೆದಂಥ ಸಂದರ್ಭದಲ್ಲಿ ಒಂದು ಕಣಿವೆಗೂ ಯಾವುದೋ ಒಂದು ಅತ್ಯಂತ ಕೆಟ್ಟದಾದಂತಹ ಪ್ರದೇಶಕ್ಕೆ ಬಿದ್ದು ಅದು ಪ್ರಾಣವನ್ನು ಕಳ್ಕೊಂಡಿತು ತುಂಬು ಗರ್ಭಿಣಿಯಾದಂತಹ ಆ ಜಿಂಕೆಯು ಆ ನೆಗೆಯುವಂಥ ಸಂದರ್ಭದಲ್ಲಿ ಮರೆಯು ಅಲ್ಲಿ ನೀರಿಗೆ ಬಿದ್ದು ಬಿಟ್ಟಿತು ಇದನ್ನೆಲ್ಲ ಗಮನಿಸಿದಂತಹ ಭರತ ಚಕ್ರವರ್ತಿ ಆ ಜಿಂಕೆಯ ಮರಿಯನ್ನು ರಕ್ಷಿಸ್ತಾನೆ ರಕ್ಷಿಸಿದ್ದು ಮಾತ್ರವಲ್ಲದೆ ತನ್ನ ಆಶ್ರಮದಲ್ಲಿ ಇಟ್ಟುಕೊಂಡು ಅದರ ಯೋಗಕ್ಷೇಮವನ್ನು ಆತ ವಿಚಾರಿಸ್ತಾನೆ ಯಾಕಂದರೆ ಆತ ಹೇಳಿ ಕೇಳಿ ಶ್ರೇಷ್ಠನಾದಂತಹ ರಾಜ ಮಾನವೀಯತೆ ಉಳ್ಳಂತಹ ಮನುಷ್ಯತ್ವವನ್ನು ಹೊಂದಿದಂತಹ ಪ್ರೀತಿ ದಯೆ ಪ್ರೇಮವುಳ್ಳಂತಹ ರಾಜನಾಗಿತ್ತು ಹಾಗೆ ಈ ಅನಾಥವಾದಂತಹ ಜಿಂಕೆ ಕಂಡು ಮರುಕಪಟ್ಟು ಅದರ ಯೋಗಕ್ಷೇಮ ತಂದೆ ತಾಯಿ ಎಲ್ಲವೂ ಆತನೇ ಆಗಿ ಅದರ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಪ್ರಾರಂಭ ಮಾಡಿದ ತಪಸ್ಸಿಗಿಂತ ಧ್ಯಾನಕ್ಕಿಂತ ಹೆಚ್ಚಾಗಿ ಆ ಶಿಶುವಿನ ಆ ಜಿಂಕೆಯ ಕ್ಷೇಮವೇ ಆತನಿಗೆ ಮುಖ್ಯವಾಯಿತು ಹೀಗಿರುವಂಥ ಸಂದರ್ಭದಲ್ಲಿ ಈ ಮನುಷ್ಯನ ಆಯುಷ್ಯ ಅಂತೇಳುವಂಥದ್ದು ಭಗವಂತ ಎಷ್ಟು ಸಮಯ ಕೊಟ್ಟಿರುತ್ತಾನೋ ಅದು ಪೂರ್ಣಗೊಳ್ಳುವಂಥ ಸಂದರ್ಭದಲ್ಲಿ ಆತ ಈ ಇಹವನ್ನು ಬಿಟ್ಟು ಪರಕ್ಕೆ ತೆರಳಲೇಬೇಕಾಗ್ತದೆ ಅಂಥ ಸಂದರ್ಭ ಬಂದಾಗ ಈ ಭರತನಿಗೆ ಆ ಜಿಂಕೆಯ ಮರಿಯದ್ದೇ ಚಿಂತೆಯಾಗಿ ಬಿಡ್ತದೆ ಈ ಚಿಂತೆಯಲ್ಲೇ ಆತ ಅಲ್ಲಿ ಮರಣವನ್ನು ಅಪ್ಪುವಂಥದ್ದು ದೇಹತ್ಯಾಗವನ್ನು ಮಾಡುವಂಥದ್ದು ನಮ್ಮಲ್ಲಿ ಒಂದು ಕ್ರಮ ಇದೆ ಶಾಸ್ತ್ರದಲ್ಲಿ ಋಷಿಮುನಿಗಳು ಹೇಳಿದ್ದಾರೆ ಯಾವ ಮನುಷ್ಯನು ಮರಣ ಕಾಲದಲ್ಲಿ ಏನು ಚಿಂತೆಯನ್ನು ಮಾಡ್ತಾನೋ ಅದೇ ಮುಂದಿನ ಜನ್ಮದಲ್ಲಿ ಹುಟ್ಟುವಂಥದ್ದು ಅಂತ ಹಾಗಾಗಿ ಆ ಅಜಮಿಳನ ಪೊರೆ ಪೊರೆದೆ ಅಂತ ನಾವು ಕಥೆಯನ್ನು ಕೇಳಿದ್ದೇವೆ ಅಜಮಿಳ ಅಂತ ಹೇಳುವವನು ಎಷ್ಟೇ ಒಬ್ಬ ಕೆಟ್ಟದಾಗಿ ಇದ್ದರೂ ಕೂಡ ಕೊನೆಯ ಕಾಲದಲ್ಲಿ ತನ್ನ ಮಗನಾದಂಥ ನಾರಾಯಣ ನಾರಾಯಣ ಅಂತ ಆತ ಹೇಳಿದ ಕಾರಣ ಮುಂದೆ ಆತ ತನ್ನ ಜೀವನವನ್ನು ಅಂದರೆ ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯ ಆಯಿತು ಅಂತ ಹಾಗೆಯೇ ಈ ರಾಜ ಜಿಂಕೆಯ ಮರಿಯ ಚಿಂತೆಯಲ್ಲೇ ಪ್ರಾಣವನ್ನು ಬಿಟ್ಟ ಕಾರಣ ಆತ ಮುಂದಿನ ಜನ್ಮದಲ್ಲಿ ಆತ ಜಿಂಕೆಯಾಗಿಯೇ ಹುಟ್ಟುತ್ತಾನೆ ಜಿಂಕೆಯಾಗಿ ಆತನಿಗೆ ಜನ್ಮ ಬರ್ತದೆ ಆದರೆ ಪೂರ್ವಜನ್ಮದ ವಾಸನೆ ಅಂತ ಹೇಳುವುದು ಆತನಲ್ಲಿ ಸ್ಮೃತಿಪಟದಲ್ಲಿತ್ತು ಹಾಗಾಗಿ ಆ ಒಂದು ವಾಸನೆಯಿಂದ ಆ ಒಂದು ನೆನಪಿನ ಶಕ್ತಿಯಿಂದ ಆತ ಜಿಂಕೆಯ ಮರೆಯಾಗಿ ಹುಟ್ಟಿದರೂ ಕೂಡ ಆಶ್ರಮದ ಸುತ್ತಮುತ್ತಲಲ್ಲಿ ಆತ ತಿರುಗಾಡಲಿಕ್ಕೆ ಪ್ರಾರಂಭ ಆಡುತ್ತೆ ಎಲ್ಲಿ ಋಷಿ ಮುನಿಗಳು ತಪಸ್ಸನ್ನು ಆಚರಿಸ್ತಿದ್ರು ಎಲ್ಲಿ ಯಜ್ಞ ಯಾಗಾದಿಗಳು ಆಗ್ತಿದ್ವು ಅಂಥ ಪರಿಸರದಲ್ಲಿ ಆ ಜಿಂಕೆಯು ಕೂಡ ಸಂಚರಿಸಲಿಕ್ಕೆ ಪ್ರಾರಂಭವಾಯಿತು ಹಾಗಾಗಿ ಋಷಿಗಳ ತಪೋವನದಲ್ಲಿ ಅಡ್ಡಾಡುತ್ತಾ ಒಂದು ದಿನ ಪುಣ್ಯತೀರ್ಥದಲ್ಲಿ ಅದು ದೇಹತ್ಯಾಗ ಮಾಡಿತು ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಇದು ಸರ್ವಸಾಮಾನ್ಯ ಎಲ್ರಿಗೂ ಗೊತ್ತತ್ತೆ ಪ್ರಾಣಿಯಾಗಲಿ ಪಕ್ಷಿ ಆಗಲಿ ಮರ ಆಗಲಿ ಯಾವುದೇ ಆಗಲಿ ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಆ ಒಂದು ಚಕ್ರ ಅಂತ ಹೇಳುವುದರಲ್ಲಿ ಸುಳಿಯಲ್ಲಿ ನಾವು ಸಿಕ್ಕಿರ್ತೇವೆ ಹಾಗೆ ಭರತನು ಜಿಂಕೆಯಾಗಿ ಹುಟ್ಟಿ ಮತ್ತೆ ಪುನಃ ಪುಣ್ಯಕ್ಷೇತ್ರಗಳಲ್ಲೇ ಅಲೆದಾಡುತ್ತಿದ್ದಂಥ ಕಾರಣದಿಂದ ಪುಣ್ಯತೀರ್ಥದಲ್ಲೇ ಆತ ಪ್ರಾಣವನ್ನು ಕಳ್ಕೊಳ್ತಾನೆ ಪುಣ್ಯತೀರ್ಥದಲ್ಲಿ ಪ್ರಾಣ ಕಳ್ಕೊಳ್ಳುವುದು ಕೂಡ ಅತ್ಯಂತ ಶ್ರೇಷ್ಠವಾದುದು ಕೊನೆಗೆ ಮತ್ತೊಂದು ಜನ್ಮದಲ್ಲಿ ಆತ ಬ್ರಾಹ್ಮಣ ದಂಪತಿಗಳಿಗೆ ಮಗನಾಗಿ ಜನಿಸಿದ ಒಂದು ಮಗುವಾಗಿ ಹುಟ್ಟಿದ ನಂತರ ಅಥವಾ ಹುಟ್ಟಿದ ನಂತರ ಒಂದು ಹೆಸರು ಹೇಳುವಂಥದ್ದು ಬೇಕು ಇಲ್ಲೂ ಕೂಡ ಆತನಿಗೆ ಭರತ ಎಂಬುದಾಗಿ ಅಲ್ಲಿ ನಾಮಕರಣ ಮಾಡಲಾಯಿತು ಆತನನ್ನು ಭರತನೆಂದು ಕರೆಯಲ್ಪಟ್ಟಿತು ಆದರೆ ಆತ ಜ್ಞಾನಿ ಹೌದು ಎಲ್ಲವೂ ಹೌದು ಆದರೆ ತನ್ನ ಚಟುವಟಿಕೆಯಲ್ಲಿ ಮಾತ್ರ ಆತ ಜಡನಾಗಿ ಬಿಟ್ಟ ಯಾವುದರಲ್ಲೂ ಆಸಕ್ತಿಗಿಲ್ಲ ಒಂದು ಮಕ್ಕಳು ಹುಟ್ಟಿದ ನಂತರ ಯಾವ ರೀತಿಯಾಗಿ ಅವುಗಳು ಜೀವನ ಕ್ರಮವನ್ನು ಮಾಡಬೇಕು ಚಟುವಟಿಕೆಯಿಂದ ಇರಬೇಕು ಆ ಚಟುವಟಿಕೆಗಳು ಅವನಲ್ಲಿ ಯಾವುದೂ ಇರಲಿಲ್ಲ ಜಡವತ್ವವಾದಂತಹ ಆತನ ಜೀವನ ಅಂತೇಳುವಂಥದ್ದು ಕ್ರಮ ನಡೀತಾ ಇತ್ತು ಮನೆಯವರೆಗೆ ಆತ ಬೇಡದವನಾದ ಯಾಕಂದರೆ ಮನೆಯವರಾದರೂ ನಾವು ಚೆನ್ನಾಗಿದ್ದರೆ ಸಂಪಾದನೆ ಇದ್ದರೆ ಅಥವಾ ನಮ್ಮ ಚಟುವಟಿಕೆಗಳು ಕ್ರಿಯಾಶೀಲವಾಗಿ ಇದ್ದರೆ ಮನೆಯವರು ನಮ್ಮ ಬೇಕು ಬೇಕಾ ಬೇಡಗಳನ್ನು ಗಮನಿಸ್ತಾ ಇದ್ದರು ಪ್ರೀತಿ ಮಾಡ್ತಾಯಿದ್ರು ಆದರೆ ಇವನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಮನೆಯವರಿಗೆ ಅನ್ನಿಸಿದ್ದರಿಂದ ಇವನನ್ನು ಉಪೇಕ್ಷೆಗೆ ಒಳಪಟ್ಟ ಇವನನ್ನು ತಿರಸ್ಕರಿಸಿಬಿಟ್ರು ಹೀಗಾಗಿ ಮನೆಯವರಿಂದಲೇ ತಿರಸ್ಕರಿಸಲ್ಪಟ್ಟಂಥ ಈ ಭರತನು ಮುಂದೆ ಬೀದಿ ಬೀದಿ ಅಲೆಯುತ್ತಾ ಸೋಮಾರಿಯಾಗಿ ಇದ್ದುಕೊಂಡು ಪ್ರತಿಯೊಬ್ಬರ ಈನೆ ದೃಷ್ಟಿಗೆ ಹೀಯಾಳಿಕೆಗೆ ಆತ ಒಳಪಟ್ಟ ಆದರೆ ಇದು ಯಾವುದನ್ನು ಕೂಡ ಆತ ಇದು ತನಗಲ್ಲ ಇದು ನನಗೆ ಅಲ್ಲವೇ ಅಲ್ಲ ಅಂತ ಹೇಳುವಂಥ ಒಂದು ಮನೋಸ್ಥಿತಿಯನ್ನು ಹೊಂದಿತ್ತ ಹಾಗಾಗಿ ಈತನನ್ನು ಜನರು ಕೂಡ ಜಡಭರತ ಅಂತ ಕರೆದರು ಅವನು ಜಡತ್ವವನ್ನು ಹೊಂದಿದ್ದರಿಂದ ಆ ಭರತನಿಗೆ ಮುಂದೆ ಜಡಭರತ ಅಂತ ಹೇಳಿ ಹೆಸರು ಬಂತು ಹಾಗೆ ಇವನೊಳಗಿನ ಜ್ಞಾನವನ್ನು ಯಾರೂ ಗುರುತಿಸಲಿಲ್ಲ ಆದರೆ ಜ್ಞಾನ ಮಾತ್ರ ಇತ್ತು ಯಾಕಂದರೆ ಭರತ ಚಕ್ರವರ್ತಿ ಆಗಿರುವಾಗಲೇ ಆತ ಬಹಳಷ್ಟು ಜ್ಞಾನವಂತವಾಗಿದ್ದ ತಪಸ್ಸನ್ನು ಮಾಡಿದ್ದ ಬೇಕು ಬೇಕಾದಂಥ ಎಲ್ಲ ರೀತಿಯಾದಂತಹ ಜ್ಞಾನವನ್ನು ಆತ ಸಂಪಾದನೆ ಮಾಡಿದ್ದ ಆ ಜ್ಞಾನ ಅಂತೇಳುವಂಥದ್ದು ಈ ಜನ್ಮದಲ್ಲೂ ಆತನಿಗೆ ಬಂದಿತ್ತು ಹಾಗೆ ಯಾವುದಕ್ಕೂ ಜನರಿಗೂ ಮಾತ್ರ ಈತ ಪ್ರಯೋಜನಕ್ಕೆ ಬರಲಿಲ್ಲ ಹೀಗೆ ಅನಾಥನಂತೆ ಬೀದಿ ಬೀದಿ ಆತ ತಿರುಗುತ್ತಾ ತನ್ನ ಜೀವನವನ್ನು ನಡೆಸ್ತಾ ಇದ್ದ ಹೀಗಿರುವಂಥ ಒಂದು ಸಂದರ್ಭದಲ್ಲಿ ಒಮ್ಮೆ ಸಿಂಧು ದೇಶದ ರಾಜ ಪಾಲಕಿಯಲ್ಲಿ ವಿಹಾರ ಹೊರಟಿತ್ತ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಮೋಟಾರ್ ವೆಹಿಕಲ್ಗಳು ಯಾವುದೂ ಇರಲಿಲ್ಲ ಆಗ ಪಾಲಕಿಯಲ್ಲಿ ರಥದಲ್ಲಿ ರಾಜ ಮಹಾರಾಜರುಗಳು ಓಡಾಡುವಂಥದ್ದು ಪದ್ಧತಿ ಹೀಗೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಜಡಭರತನು ಅದೇ ಒಂದು ಮಾರ್ಗವಾಗಿ ಮುಂದಕ್ಕೆ ಹೋಗ್ತಾ ಇದ್ದ ಈ ಪಾಲಕಿ ಹೊರುವವರಲ್ಲಿ ಒಬ್ಬನಿಗೆ ಇದ್ದಕ್ಕಿದ್ದಂತೆ ಕೈಕಾಲು ನೋವು ಬಂತು ಅಸೌಖ್ಯ ಉಂಟಾಯಿತು ಪಾಲಕಿಯನ್ನು ಹೊರಲಿಕ್ಕೆ ಆತನಿಗೆ ಸಾಮರ್ಥ್ಯ ಅಂತೇಳುವಂಥದ್ದು ಇಲ್ಲದಾಯಿತು ಆಗ ಅಲ್ಲಿ ಪಾಲಕಿ ಹೊರುವವರಲ್ಲಿ ಗಡಿಬಿಡಿಯಾಯ್ತು ಹಾಗಾದ್ರೆ ಏನು ಮಾಡುವಂಥದ್ದು ಆಗ ಅವರ ದೃಷ್ಟಿ ಬಿದ್ದದ್ದು ಒಂದು ರೀತಿಯಾಗಿ ಉದಾಸೀನದಿಂದ ಮಾರ್ಗ ಬಳಿಯಲ್ಲಿ ಹೋಗುತ್ತಿದ್ದಂಥ ಈ ಜಡಭರತನನ್ನು ಕಂಡರು ತಕ್ಷಣವೇ ಈತನನ್ನು ರಾಜನ ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಅಲ್ಲಿ ನೇಮಕ ಮಾಡಿಕೊಂಡರು ಈತನು ಕೂಡ ಯಾವುದೇ ರೀತಿಯಾದಂಥ ಪ್ರತಿರೋಧವನ್ನು ಒಡ್ಡದೆ ಇವರ ಅಣತಿಯನ್ನು ಆತ ಒಪ್ಪಿಕೊಂಡ ರಾಜನ ಪಲ್ಲಕ್ಕಿಗೆ ಈತ ಹೆಗಲನ್ನು ಕೊಟ್ಟ ಮೊದಲೇ ಹೊಸಬ ಜಡಭರತ ಬೇರೆ ರಾಜನ ಪಲ್ಲಕ್ಕಿ ಹೊತ್ತು ಮುಂದೆ ಸಾಗುತ್ತಿರುವಂಥ ಸಂದರ್ಭದಲ್ಲಿ ಆ ಮಾರ್ಗ ಅಂತೇಳುವಂಥದ್ದು ಈಗಿನ ಕಾಲದ ಹಾಗೆ ಸಮತಟ್ಟಾಗಿರಲಿಲ್ಲ ಏರುಪೇರಾಗಿದ್ದಿತ್ತು ಮಾರ್ಗ ಹೇಗಿದ್ದಿತ್ತು ಅದೇ ರೀತಿ ಈ ಜಡಭರತನೂ ಹೋಗ್ತಾ ಇದ್ದ ಯಾವುದೇ ರೀತಿಯಾದಂಥ ಜಾಗೃತೆಯನ್ನು ಆತ ವಹಿಸಿಕೊಳ್ಳಲಿಲ್ಲ ಆ ಕಾರಣದಿಂದ ಆ ಪಲ್ಲಕಿಯು ವಾಲಲಿಕ್ಕೆ ಪ್ರಾರಂಭವಾಯಿತು ರಾಜನಿಗೆ ಒಂದು ರೀತಿಯಾದಂತಹ ಒಂದು ಗರ್ವ ಅಂತೇಳುವಂಥದ್ದು ಇದ್ದ ಕಾರಣ ಆತ ಸರಿಯಾಗಿ ಈ ಪಾಲಕಿಯನ್ನು ಹೊರೆಯಂತಲ್ಲಿ ಆಜ್ಞಾಪನೆ ಮಾಡ್ತಾನೆ ಆಗ ಉಳಿದಮ್ಮವರು ಹೇಳ್ತಾರೆ ನಾವೇನೂ ಸರಿಯಾಗಿ ಹೊರ್ತಾ ಇದ್ದೇವೆ ಈಗ ಹೊಸತಾಗಿ ಸೇರಿಕೊಂಡವ ಮಾತ್ರ ಒಟ್ಟಾರೆ ಹೊರತಾ ಇದ್ದಾನೆ ಆತನಿಗೆ ತಿಳುವಳಿಕೆಯೇ ಇಲ್ಲ ಎಂಬುದಾಗಿ ಆತನ ಮೇಲೆ ಆಪಾದನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ರಾಜ ಎಚ್ಚರಿಕೆಯನ್ನು ಕೊಡ್ತಾನೆ ಸರಿಯಾಗಿ ಪಾಲಕಿಯನ್ನು ಹೋರುತ್ತ ಆದರೆ ಇವನು ಜಡಭರತನ ಮಾತ್ರ ಅದು ಯಾವುದಕ್ಕೂ ಕಿವಿಯನ್ನು ಕೊಡದೆ ತನಗೆ ಇಷ್ಟ ಬಂದಂತೆ ಮಾರ್ಗವು ಹೇಗಿದ್ದಿತು ಅದೇ ರೀತಿ ಹೆಜ್ಜೆಗಳನ್ನು ಹಾಕುತ್ತಿದ್ದ ಪಾ ಪಾಲಕಿಯು ಎಂದಿನಂತೆ ಅದು ವಾಲುತ್ತಲೇ ಇತ್ತು ರಾಜನಿಗೆ ಇದರಿಂದ ಒಂದು ರೀತಿಯಾದಂಥ ಅಸಹನೆ ಉಂಟಾಯಿತು ಎಚ್ಚರಿಕೆಯಿಂದ ಸಾಗುವಂತೆ ಮತ್ತೆ ಆದೇಶ ಮಾಡಿದ ಆದರೆ ಯಾವುದೇ ರೀತಿಯಾದಂಥ ಬದಲಾವಣೆ ಈ ಜಡಭರತನಲ್ಲಿ ಉಂಟಾಗಲಿಲ್ಲ ರಾಜ ಕೋಪದಿಂದ ಜಡಭರತನನ್ನು ದೂಷಿಸ್ತಾನೆ ಹೇಗೆ ದೂಷಿಸ್ತಾನೆ ನಿನಗೆ ನಾನು ಹೇಳಿದ್ದು ಕಿವಿ ಕೇಳಿಸ್ಲಿಲ್ವೋ ಕಣ್ಣು ಕಾಣಿಸುವುದಿಲ್ವೋ ನೋಡಲಿಕ್ಕೆ ಬಹಳ ಕೃಷನಾಗಿ ಇದ್ದೋ ಈ ರೀತಿಯಾದಂಥ ವ್ಯತಿರಿಕ್ತವಾದಂಥ ಮಾತಾಡುವಂಥದ್ದು ಆತ ದಷ್ಟಭುಷ್ಟನಾಗಿ ಏನೋ ಇದ್ದ ಆದರೆ ರಾಜ ಮಾತ್ರ ಈ ರೀತಿಯಾದಂಥ ಹೀನಾಯವಾಗಿ ಅಲ್ಲಿ ಮಾತನ್ನಾಡುವಂಥದ್ದು ಕಿವಿ ಕೇಳಿಸುವುದಿಲ್ವೋ ಕಣ್ಣು ಕಾಣಿಸುವುದಿಲ್ವೋ ಮುದುಕನಾಗಿದ್ದೀ ಈ ರೀತಿಯಾದಂಥ ಬೇಡ ಬೇಡವಾದಂತಹ ಮಾತುಗಳನ್ನು ಅಲ್ಲಿ ರಾಜ ಹೇಳುವಂಥದ್ದು ತುಂಬ ಕಷ್ಟ ನಿನಗೆ ಹಾಗಾಗಿ ಕೃಷ ಶರೀರ ಮುದುಕ ಬೇರೆ ಹೀಗೆ ಅಪಮಾನವನ್ನು ಮಾಡಿದ ಹಾಗೆ ಸರಿಯಾಗಿ ನಡೆ ಎಂಬುದಾಗಿ ಮತ್ತೆ ಮತ್ತೆ ಅಲ್ಲಿ ಆಜ್ಞಾಪನೆಯನ್ನು ಮಾಡಿದ ಜಡಭರತ ಮಾತ್ರ ಇಷ್ಟೊಂದು ರಾಜ ಹೀನಾಯವಾಗಿ ಮಾತನಾಡಿದರೂ ಕೂಡ ಅಲ್ಲಿ ತುಟಿ ಪಿಟಕ್ಕನ್ನಲಿಲ್ಲ ತುಟಿ ಬಿಚ್ಚಲೇ ಇಲ್ಲ ಪಾಲಕಿ ಮಾತ್ರ ಮುಂದೆ ಸಾಗ್ತಾ ಇತ್ತು ಹಿಂದಿನಂತೆ ಅತ್ತಿತ್ತ ಓಲಾಡುತ್ತಲೇ ಇತ್ತು ರಾಜ ಉಗ್ರನಾಗಿ ಮತ್ತೆ ಆಜ್ಞಾಪಿಸಿದ ಎಚ್ಚರ ಸರಿಯಾಗಿ ನಡೆ ನಾನು ಈ ದೇಶದ ರಾಜ ನನ್ನ ಆಜ್ಞೆಯನ್ನು ನೀನು ಒಪ್ಪಿಕೊಳ್ಳದಿದ್ರೆ ಸರಿಯಾಗಿ ಪಾಲಕಿಯನ್ನು ಹೊರದಿದ್ರೆ ನಿನ್ನನ್ನು ಉಗ್ರ ಶಿಕ್ಷೆಗೆ ನಾನು ಒಳಪಡಿಸುತ್ತೇನೆ ಎಚ್ಚರಿಕೆ ಎಂದು ಕೇಳಿದಾಗ ಇಲ್ಲಿ ಮೂಕನಂತೆ ಇದ್ದಂತಹ ಜಡಭರತನ ಆ ಆತ್ಮಾಭಿಮಾನ ಅಂತ ಹೇಳುವಂಥದ್ದು ಯಾರಿಗೆ ಎಷ್ಟು ಹೇಳಿದ್ರು ಕೆಲವರಿಗೆ ಆತ್ಮಾಭಿಮಾನ ಹೇಳಿ ಬರ್ತದೆ ಜಡಭರತನು ಜ್ಞಾನಿಯಾಗಿದ್ದರಿಂದ ಈ ಆತ್ಮಾಭಿಮಾನ ಅಂತಿತ್ತು ಆ ಆತ್ಮಾಭಿಮಾನ ಕೆಣಕಿತ್ತು ಆಗ ಕೋಪಗೊಂಡು ರಾಜನನ್ನು ಉದ್ದೇಶಿಸಿ ಹೇಳ್ತಾನೆ ಏನಯ್ಯ ಏನಂದೆ ನನಗೇನು ವಯಸ್ಸಾಯಿತು ರಾಜ ಏನೆಲ್ಲ ನಿಂದನೀಯವಾದಂಥ ಮಾತನ್ನು ಆಡಿದ್ನು ಅವೆಲ್ಲವನ್ನು ಆತ ಮತ್ತೆ ಪುನಃ ಉಚ್ಚರಿಸಿ ಈ ರೀತಿಯಾಗಿ ನೀನು ನಿಂದನೀಯವಾದಂತಹ ಮಾತನ್ನು ಆಡ್ತಾ ಇದ್ದೆ ಬಾರ ಹೊತ್ತವರಿಗೆ ಈ ಮಾತು ಹೇಳಬೇಕು ನೀನೇನಾದರೂ ಈ ರೀತಿಯಾಗಿ ಬೈದದ್ದಿದ್ದರೆ ಅದು ನನಗಲ್ಲ ಯಾರಾದರೂ ಭಾರ ಹೊತ್ತವರಿಗೆ ಹೇಳಬೇಕು ನನಗೇಕೆ ಈ ಮಾತು ಭಾರ ಹೊತ್ತವರಿಗೆ ಭಾರವಾಗಬಹುದೋ ಏನು ಅಂಥವರನ್ನು ನೀನು ಬೈಯೋದು ಜರೆಯೋದು ನಿಜ ಆದರೆ ನಾನು ಈಗ ಯಾವ ಭಾರವನ್ನೂ ಹೊತ್ತಿಲ್ಲವಲ್ಲ ಹಾಗೆ ಸರಿಯಾಗಿ ನಡೆ ಎಂದೆ ನನಗೆ ಸರಿಯಾಗಿ ನಡೆ ನ ನಡೆಯುವವರಿಗೆ ತಾನೇ ಈ ಮಾತು ಈ ಮಾತು ನೀನು ಹೇಳಬೇಕಾದ್ದು ನಡೆಯುವವರಿಗೆ ಈ ಮಾತು ಅಂಥವರಿಗೆ ಬಂದು ಗುರಿ ಇರಬೇಕು ಯಾರಾದರೂ ಒಂದು ನಡೆಯುವುದ್ರೆ ಎಲ್ಲಿ ನಡೆಯಬೇಕು ಏನು ಕತೆ ಹೇಳುವಂಥ ಗುರಿ ಇರಬೇಕು ಜ್ಞಾನ ಇರಬೇಕು ಅದು ಯಾವುದು ನನಗೆ ಇಲ್ಲ ಒಂದು ಹಾಗಾಗಿ ನೀವು ನನ್ನ ಕುರಿತು ಆಡಿರುವಂಥ ಮಾತು ತಿಳಿದಿರುವವರು ಅದರಲ್ಲೂ ಒಂದು ನಾಡಿನ ಅರಸನಾದವನು ಮಾತನಾಡುವಂಥ ಮಾತಲ್ಲ ಯಾಕಂದರೆ ನೀವು ಜ್ಞಾನಿಗಳು ದೇಶದ ಅರಸರು ಅಂತ ಹೇಳ್ತಾ ಇದ್ದೀರಿ ನೀವು ಆಡುವ ಮಾತು ಇದಲ್ಲ ಯಾಕಂದರೆ ಅರಸ ಈ ರೀತಿಯಾಗಿ ಹೀನಾಯವಾಗಿ ಮಾತನಾಡುವಂಥದ್ದು ನಾನು ಇದುವರೆಗೂ ನೋಡಿಲ್ಲ ಇವನ ಈ ಗಂಭೀರವಾದಂಥ ದೃಢವಾದಂತಹ ಸುಸ್ಪಷ್ಟವಾದಂತಹ ಮಾತುಗಳನ್ನು ಕೇಳಿ ರಾಜನಿಗೆ ಅಚ್ಚರಿಯಾಯಿತು ರಾಜನ ಮನಸ್ಸಿನಲ್ಲಿ ಇತ್ತು ಇವನು ಯಾರೋ ಪೆದ್ದ ಗುಂಡ ಏನೂ ಗೊತ್ತಿಲ್ಲದಿದ್ದವ ಗದರಿಸಿದರೆ ನನ್ನ ಕಾರ್ಯ ಆಗ್ತಂತೆ ಆದರೆ ಇಷ್ಟೊಂದು ದೃಢವಾಗಿ ಮಾತನಾಡುವಂಥದ್ದು ಕಂಡು ರಾಜನಿಗೆ ಒಂದು ರೀತಿಯಾದಂಥ ಗಾಬಿ ಗಾಬರಿಯಾಯಿತು ಹಾಗಾಗಿ ಇವನು ಅಸಾಮಾನ್ಯ ವ್ಯಕ್ತಿ ಎಲ್ಲ ಮುಚ್ಚಿಟ್ಟ ಕೆಂಡ ಇವನು ಬಹಳ ದೊಡ್ಡ ವಿವೇಕಿಯಾಗಿದ್ದಾನೆ ಜ್ಞಾನಿಯಾಗಿದ್ದಾನೆ ಇದು ರಾಜನಿಗೆ ಅಲ್ಲಿ ಗೊತ್ತಾಯಿತು ಹಾಗಿರುವಾಗ ರಾಜ ವಿದ್ಯಾನಿಧಿ ಎನಿಸಿತು ರಾಜನಿಗೆ ಕುತೂಹಲದಿಂದಲೇ ಆತನಾಡುವ ಮಾತುಗಳನ್ನು ಆತ ಕಿವಿಕೊಟ್ಟು ಮನಸ್ಸನ್ನು ಕೊಟ್ಟು ಕೇಳಿದ ಈ ಜಡಭರತ ಏನು ಮಾತನಾಡ್ತಾ ಇದ್ದಾನೆ ಅಂತ ಆಯಂ ಜನೋ ನಾಮ ಚಲನಂ ಪೃಥ್ವೀ ಯಹ ಪಾರ್ಥಿವ ಪಾರ್ಥಿವ ಕಸ್ಯ ಹೇತೋ ಹೀಗೆ ಆ ಜಡಭರತನು ಸಂಸ್ಕೃತದಲ್ಲೇ ತನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದಾನೆ ಆಗಿನ ಕಾಲದಲ್ಲಿ ರಾಜರಿಗೂ ಕೂಡ ಸಂಸ್ಕೃತ ಹೇಳುವಂಥದ್ದು ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಜಡಭರತನು ಹೇಳುವಂಥ ಮಾತು ಆತನಿಗೆ ಅರ್ಥ ಆಗ್ತಾ ಇತ್ತು ಜಡಭರತ ಹೇಳ್ತಾನೆ ಅಲ್ಲಯ್ಯ ನೀನು ರಾಜ ಎಂದೇ ಅಲ್ಲ ಯಾವ ಸೀಮೆಗೆ ರಾಜ ನೀನು ಎಲ್ಲಿಯ ರಾಜ ನೀನು ನೀನು ಪಾಲಕಿಯಲ್ಲಿ ಕುಳಿತವನು ನಾನು ಪಾಲಕಿಯಲ್ಲಿ ಹೊತ್ತವನು ಅಷ್ಟೇ ಅರ್ಥವಿಲ್ಲದ ಮಾತುಗಳನ್ನು ನೀನು ಆಡ್ತಾ ಇದ್ದಿ ನಿನ್ನ ಮಾತಿಗೆ ಒಂದು ಅರ್ಥವೇ ಇಲ್ಲ ಈ ಮಣ್ಣಿನ ಮೇ ಮೇಲೆ ಮೇಲೆ ನಾನು ಇಲ್ಲಿ ಓಡಾಡ್ತಾ ಇದ್ದೇನೆ ಕೆಳಗೆ ಮಣ್ಣಿನ ನೆಲ ಉಂಟು ನೆಲದ ಮೇಲೆ ನನ್ನ ಪಾದಗಳಿವೆ ಪಾದದ ಮೇಲೆ ನನ್ನ ಮೊಣಕಾಲಿದೆ ಮೊಣಕಾಲಿನ ಮೇಲೆ ನನ್ನ ತೊಡೆ ಇದೆ ತೊಡೆಯ ಮೇಲೆ ಹೊಟ್ಟೆ ಇದೆ ಹೊಟ್ಟೆಯ ಮೇಲೆ ಎದೆ ಇದೆ ಎದೆಯ ಮೇಲೆ ನನ್ನ ಹೆಗಲಿದೆ ಈ ಹೆಗಲಿನ ಮೇಲೆ ನಿನ್ನ ಪಲ್ಲಕ್ಕಿ ಇದೆ ಪಲ್ಲಕೆಯ ಮೇಲೆ ನೀನು ಕುಳಿತಿದ್ದೀಯ ಇಷ್ಟೇ ವ್ಯತ್ಯಾಸ ಹಾಗಾಗಿ ನಿನಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ನಾನು ಯಾರನ್ನು ಹೊತ್ತಿಲ್ಲವಲ್ಲ ಈ ರೀತಿಯಾಗಿ ಅಲ್ಲಿ ಆತ ರಾಜನನ್ನು ಕುರಿತು ಹೇಳ್ತಾನೆ ರಾಜ ಗೊತ್ತಾಗ್ತದೆ ಇವನು ಅಸಾಮಾನ್ಯ ನಾನು ಎಣಿಸಿದ್ದು ಸತ್ಯ ಜ್ಞಾನ ಭಂಡಾರವೇ ಸರಿ ನೇರವಾಗಿ ಪಾಲಕಿಯಿಂದ ಆತ ಇಳಿದು ಬಂದ ಅವನ ಕಣ್ಣೊಂದೇಳುವಂಥದ್ದು ತೆರೆದಿತ್ತು ಜ್ಞಾನೋದಯವಾಗಿತ್ತು ಅವನು ವಿಸ್ಮಿತನಾಗಿ ಕೇಳಿದ ನೀನು ನಾನು ತಿಳಿದಂತೆ ಒಬ್ಬ ಸಾಮಾನ್ಯನಲ್ಲ ಜಡಬರತಂತೂ ಅಲ್ಲವೇ ಅಲ್ಲ ಅವಧೂತ ಶ್ರೇಷ್ಠವಾದಂಥ ಜ್ಞಾನಿ ನಿನ್ನಂಥ ಜ್ಞಾನಿಯನ್ನು ನಾನು ಇದುವರೆಗೂ ಕಂಡದ್ದಿಲ್ಲ ಹಾಗಾಗಿ ನೀನೇ ನನಗೆ ಸರಿಯಾದಂತಹ ಜ್ಞಾನವನ್ನು ನನಗೆ ಹೇಳಬೇಕು ಯಾಕಂದರೆ ನಿನ್ನ ಜ್ಞಾನವನ್ನು ನನಗೆ ಹೇಳಿ ನನ್ನನ್ನು ತಿದ್ದಬೇಕು ಅಂತ ಹೇಳಿ ಎರಡೂ ಕೈಗಳನ್ನು ಮುಗಿದು ಶಿರವಾಗಿ ಅಲ್ಲಿ ಜಡಭರತನಲ್ಲಿ ಆ ರಾಜ ಅರಿಕೆ ಮಾಡಿಕೊಳ್ತಾನೆ ಕೇಳಿಕೊಳ್ತಾನೆ ಜಡಭರತ ಆಗ ಶಾಂತವಾಗಿ ರಾಜನಲ್ಲಿ ಹೇಳ್ತಾನೆ ಅಯ್ಯ ನೀನು ಸಿಂಧು ಸವೀರ ಸಂಸ್ಥಾನದ ಅರಸ ನಾನು ಒಬ್ಬ ಸಾಮಾನ್ಯವಾದಂತಹ ಪ್ರಜೆ ಜಡಭರತ ಎಂದು ತಿಳಿದು ಹಂಗಿಸಿ ನಿನ್ನನ್ನು ಅಪಮಾನ ಮಾಡಿದೆ ಆದರೆ ಈ ದೇಶದ ಜನರು ಸಾಮಾನ್ಯವಾದಂತಹ ಪ್ರಜೆಗಳು ಅಲ್ಲ ನೀನು ಈ ದೇಶದ ರಾಜನೂ ಅಲ್ಲ ಹಾಗೆ ಇಷ್ಟಕ್ಕೂ ನೀನು ರಾಜನಾದದ್ದು ಯಾವಾಗ ನೋಡಿ ಇದೆಲ್ಲ ಬಹಳ ನಾವು ಗಂಭೀರವಾಗಿ ತಗೊಳ್ಬೇಕು ಈ ವಿಚಾರವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ಇದು ನಮಗೆ ಸರಿಯಾಗಿ ಅರ್ಥ ಆಗುವಂಥದ್ದು ಇವನು ಹೇಳುವ ಮಾತು ಅಷ್ಟು ವಿಶೇಷವಾಗಿದೆ ನೀನು ರಾಜನಾದದ್ದು ಯಾವಾಗ ಮೊದಲು ನೀನು ತಾಯಿಯ ಹೊಟ್ಟೆಯಲ್ಲಿ ಇದ್ದೆ ತಾಯಿಯಲ್ಲಿ ಹೊಟ್ಟೆಯಲ್ಲಿದ್ದಾಗ ನೀನು ರಾಜನಲ್ಲ ಹೊಟ್ಟೆಯಲ್ಲಿ ಇರುವಾಗಲೂ ನೀನೊಂದು ಮಾಂಸದ ಮುದ್ದೆ ಒಂದು ಪಿಂಡಾವಸ್ಥೆಯಲ್ಲಿ ಇದ್ದೆ ತದನಂತರ ನೀನು ಮುಂದೆ ಹುಟ್ಟಿದೆ ಆಗಲೂ ನೀನು ಬರಿ ಮಗು ಮಾತ್ರ ರಾಜನಾಗಿರಲಿಲ್ಲ ಮತ್ತೆ ಮುಂದೆ ಯಾವತ್ತೋ ಒಂದು ದಿನ ಸಿಂಹಾಸನವನ್ನು ಏರಿದೆ ಸಿಂಹಾಸನದಲ್ಲಿ ನೀನು ಕುಳಿತ ಮೇಲೆ ನೀನು ರಾಜ ಎಂಬುದಾಗಿ ನೀನು ಭ್ರಮಿಸಿದೆ ಭ್ರಮಿಸಿಕೊಂಡೆ ಮುಂದೊಂದು ದಿನ ಎಲ್ಲರಂತೆ ನೀನು ಸಾಯುವೆ ಬಹಳ ವಿಶೇಷವಾದುದು ಯಾವತ್ತೋ ಒಂದು ಮಧ್ಯದಲ್ಲಿ ಆತ ರಾಜ ಅಂತ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾನೆ ಅದು ಕೂಡ ಅವನ ಭ್ರಮೆ ಇದು ಇಷ್ಟು ದೊಡ್ಡ ದೇಶಕ್ಕೆ ನಾನು ರಾಜ ಅಂತ ಆದರೆ ಆ ಮುಂಚೆಯೂ ನೆಲಗಿತ್ತು ಆಮೇಲೆ ಆಮೇಲೂ ಕೂಡ ನೆಲಗಿತ್ತು ಆಮೇಲೆ ಒಂದು ದಿನ ಅವನು ಸಾಯುವಂಥದ್ದು ಖಂಡಿತ ಹಾಗೆ ಈ ಹುಟ್ಟುವ ಮೊದಲೂ ಭೂಮಿಗಿತ್ತು ನೀನು ಸತ್ತನೆ ಮಂತರವೂ ಭೂಮಿ ಇರುತ್ತದೆ ನಿನ್ನದು ನಾಲ್ಕು ದಿನದ ಬಾಳು ಈ ನಾಲ್ಕು ದಿನದ ಬಾಳಿನಲ್ಲಿ ನಿನ್ನೊಂದು ಇಷ್ಟೊಂದು ಗರ್ವ ದರ್ಪ ಅಹಂಕಾರವನ್ನು ನೀನು ತೋರ್ತಾ ಇದ್ದೀಯಲ್ಲ ಇದು ನಿನಗೆ ಭೂಷಣ ಅಲ್ಲ ಈಗ ನೀನು ಮೇನೆಯಲ್ಲಿ ದೊರೆಯಂತೆ ಕುಳಿತುಕೊಂಡಿರುವೆ ನೀನು ಸತ್ತ ಮೇಲೆ ಉಳಿಯುವುದೇನು ಒಂದು ಹಿಡಿ ಭೂಮಿ ಮಾತ್ರ ಒಂದು ಹಿಡಿ ಬೂದಿ ಮಾತ್ರ ಆ ಬೂದಿಯನ್ನು ಎಲ್ಲಿಯಾದರೂ ತಂದಿಟ್ಟು ಇದರ ಯಾ ಇದು ಯಾರ ಬೂದಿ ಅಂತ ಯಾರ ಹತ್ರ ಆದರೆ ಕೇಳಿದರೆ ಯಾರಿಗೂ ಹೇಳಲಿಕ್ಕೆ ಬರುವುದಿಲ್ಲ ಇದು ಹೋ ಇಂಥ ಮಹಾರಾಜನ ಬೂದಿ ಅಂತ ಯಾರಿಗೂ ಗುರುತಿಸಲಿಕ್ಕೆ ಸಾಧ್ಯವಿಲ್ಲ ಅಂತಹ ಸ್ಥಿತಿ ನಿನ್ನದಾಗ್ತದೆ ಸತ್ತ ಮೇಲೆ ನೀನು ಈ ನೆಲದ ರಾಜನಲ್ಲ ಒಂದು ಹಿಡಿ ಬೂದಿ ಅದು ಬಿಡು ಬದುಕಿರುವಾಗಲೇ ನಿನ್ನನ್ನು ಆಕ್ರಮಿಸಿ ಇತರ ಯಾರಾದರೂ ಶತ್ರು ರಾಜ್ಯಗಳು ಆಕ್ರಮಿಸಿ ನಿನ್ನನ್ನು ಸೆರೆಯಲ್ಲಿ ಇಟ್ಟು ಅವರು ಕೂಡ ರಾಜ ಆಗ್ಬೋದು ಸತ್ತ ಮೇಲೂ ಅಂತೂ ಆಗ್ಲಿಕ್ಕಿಲ್ಲ ಈ ರೀತಿಯಾಗಿ ಈ ರಾಜ ಅಂತೇಳುವಂಥ ಪದವಿ ಅಧಿಕಾರ ಹೇಳುವಂಥದ್ದು ಯಾವತ್ತೂ ಕೂಡ ಅದು ಶಾಶ್ವತವಾದುದು ಅಲ್ಲ ನಿನ್ನ ಸಿಂಹಾಸನದಲ್ಲಿ ಇತರರೂ ಕುಳಿತುಕೊಳ್ಳಬಹುದು ಆಗ ನೀನು ರಾಜ ಹೌದ ಯಾವ ರಾಜ್ಯಕ್ಕೆ ಯೋಚಿಸು ಯಾವ ಅಧಿಕಾರವೂ ಶಾಶ್ವತ ಅಲ್ಲ ಈ ನೆಲ ಯಾರ ಅಪ್ಪನ ಆಸ್ತಿಯೂ ಅಲ್ಲ ಒಬ್ಬ ಅಧಿಕಾರ ಮಾತ್ರ ಶಾಶ್ವತವಾದುದು ಹಾಗಾದರೆ ಯಾರ ಅಧಿಕಾರ ಶಾಶ್ವತವಾದುದು ಈ ಪ್ರಪಂಚಕ್ಕೆ ಅವನೊಬ್ಬನೇ ಅಧಿಕಾರಿ ಅವನೇ ಸರ್ವತಂತ್ರ ಸ್ವತಂತ್ರನಾದಂತಹ ಭಗವಂತ ಈ ನೆಲವೆಲ್ಲ ಅವನದೇ ಆಸ್ತಿ ಅದನ್ನೇ ಹೇಳುವಂಥದ್ದು ವಿದಂ ಸರ್ವಂ ಮುಂತ ಹೀಗೆ ಅದು ಭಗವಂತನೊಬ್ಬನೇ ಈ ಪ್ರಪಂಚಕ್ಕೆ ಅಲ್ಲಿ ಅಧಿಕಾರಿಯಾಗಿದ್ದಾನೆ ಆತನೇ ರಾಜನಾಗಿದ್ದಾನೆ ಇಲ್ಲಿ ನೀನು ಏನೂ ಅಲ್ಲ ನಿನ್ನ ದೊರೆಯೂ ಅಲ್ಲ ಎಲ್ಲ ಪ್ರಜೆಗಳೂ ಅಲ್ಲ ನಾನು ಆಳುವವ ಎಂಬ ಭ್ರಮೆ ಬಿಟ್ಟು ಎಲ್ಲರ ದೊರೆಯಾದಂಥ ಭಗವಂತನಿಗೆ ನೀನು ಶರಣಾಗು ಎಂಬಂಥ ಜ್ಞಾನವನ್ನು ಅಲ್ಲಿ ಹೇಳುವಂಥದ್ದು ಅಂದರೆ ಇಲ್ಲಿ ಜಡಭರತನ ಮಾತುಗಳನ್ನು ಕೇಳಿ ಅರಸ ಕುಗ್ಗಿ ಹೋಗ್ತಾನೆ ಭಕ್ತಿ ಗೌರವಗಳಿಂದ ಕರ ಜೋಡಿಸಿ ಹೇಳಿದ ನಮೋ ಮಹದ್ಯೋಸ್ತು ನಮಃ ಶಿಶುಭ್ಯಹ ನೀನು ಸಾಮಾನ್ಯನೆಂದು ಭಾವಿಸಿದ್ದೆ ಆದರೆ ನೀನು ಹಾಗಲ್ಲ ಬಹಳ ದೊಡ್ಡ ಜ್ಞಾನಿ ನಾನೆಂಥ ದೊಡ್ಡ ಭ್ರಮೆಯಿಂದ ಈ ಪ್ರಪಂಚದಲ್ಲಿ ಇದ್ದೇವೆ ಮನುಷ್ಯನ ಯೋಗ್ಯತೆಗೆ ಆತನ ಹೊರಗಿರ ತಳುಕನ್ನು ಮಾನದಂಡ ಮಾಡ್ತೇವೆ ಇದು ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ ಯಾರನ್ನಾದರೂ ಶ್ರೀಮಂತನನ್ನು ಕೊಂಡರೆ ನಾವು ಎದ್ದು ನಿಲ್ಲುವಂಥದ್ದು ಕೈ ಮುಗಿಯುವಂಥದ್ದು ಗೌರವವನ್ನು ತೋರಿ ಆದರೆ ಅವನ ಒಳಗೆ ಅವನು ಹೇಗಿದ್ದಾನೆಂಬುದು ಗೊತ್ತಿಲ್ಲ ಅವನು ಯಾವ ರೀತಿಯ ಜ್ಞಾನಿ ಎಂಬುದು ನಾನು ಕಂಡುಕೊಳ್ಳುವುದಿಲ್ಲ ಅದನ್ನೇ ಇಲ್ಲಿ ಜಡಭರತ ಹೇಳುವಂಥದ್ದು ಈ ರಾಜ ಹೇಳುವಂಥದ್ದು ವೇಷಭೂಷಣ ನೋಡಿ ನಾವು ಜನರಿಗೆ ಮಣೆ ಹಾಕುತ್ತೇವೆ ಜನರ ನಿಜವಾದ ಯೋಗ್ಯತೆಯನ್ನು ಅರಿಯುವ ಶಕ್ತಿ ಸಾಮಾನ್ಯರಿಗಿಲ್ಲ ಇದುವರೆಗೂ ಜಡಭರತ ಅಂತ ತಿಳ್ಕೊಂಡಿತ್ತು ಆದರೆ ಇವನಲ್ಲಿ ಎಷ್ಟು ಜ್ಞಾನ ಉಂಟು ಅಂತ ಹೇಳುವುದು ಈಗ ಗೊತ್ತಾಯಿತು ಎಲ್ಲಿ ಜ್ಞಾನದ ಗಣಿ ಇದೆಯೋ ಅಲ್ಲಿ ನನ್ನ ತಲೆಮಣ್ಣಿಯಲ್ಲಿ ಎಂಬುದಾಗಿ ರಾಜ ಹೇಳುತ್ತಾನೆ ರಾಜನ ಕಣ್ಣು ತೆರೆದಿತ್ತು ಜಡಭರತ ಅವನ ಕಣ್ಣು ತೆರೆಸಿದ್ದ ಹೀಗೆ ಅರಸನಿಗೆ ಜ್ಞಾನೋಪದೇಶವನ್ನು ನೀಡಿದ್ದು ಅಲ್ಲಿ ಜಡಭರತ ಅಂದರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಈ ಜ್ಞಾನ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು ಕೇವಲ ಜನರ ವೇಷಭೂಷಣಗಳನ್ನು ಕಂಡು ಅವರು ಶ್ರೇಷ್ಠರು ಎಂಬುದಾಗಿ ನಾವು ತಿಳ್ಕೊಳ್ಳುವುದಲ್ಲ ಸಾಮಾನ್ಯರನ್ನು ನಾವು ಕಂಡು ಈತ ಅಸಾಮಾನ್ಯ ವ್ಯಕ್ತಿತ್ವ ಉಂಟುವಿನಲ್ಲಿ ವಿಶೇಷವಾದ ಜ್ಞಾನ ಉಂಟು ಎಂಬುದನ್ನು ಅರಿತುಕೊಳ್ಳುವಂಥ ಜ್ಞಾನವೂ ಕೂಡ ಅದು ವಿಶೇಷವಾದುದು ಇಲ್ಲಿ ಜಡಭರತನ ಕಥೆಯನ್ನು ಕಂಡಾಗ ಈ ಜಡಭರತನಲ್ಲಿ ಇದ್ದಂತಹ ಜ್ಞಾನ ಇಲ್ಲಿ ರಾಜನಿಗೆ ವೇದ್ಯವಾಗ್ತದೆ ಅವನು ಅನೇಕ ವಿಚಾರಗಳನ್ನು ಇಲ್ಲಿ ರಾಜನಿಗೆ ತಿಳಿಸುತ್ತಾ ರಾಜನ ಕಣ್ಣನ್ನು ತೆರೆಸ್ತಾನೆ ಅಂದರೆ ನಾವು ಇದರಲ್ಲಿ ತಿಳ್ಕೊಳ್ಬೇಕು ಯಾರಿದ್ದೇ ಅಧಿಕಾರ ಆಗಲಿ ರೂಪ ಆಗಲಿ ಅವನಲ್ಲಿರುವಂಥ ಆಸ್ತಿ ಐಶ್ವರ್ಯ ಇದು ಯಾವುದೂ ಕೂಡ ಶಾಶ್ವತವಲ್ಲ ನಾವು ಬರುವಾಗ ಅದನ್ನು ತಂದಿಲ್ಲ ಹೋಗುವಾಗ ತೆಗೆದುಕೊಂಡು ಹೋಗಿಲ್ಲ ಇಂತಹ ಒಂದು ಮದ್ಯದ ಸಂದರ್ಭದಲ್ಲಿ ನಾವು ವಿವೇಕಿಗಳಾಗಿ ಸರ್ವರನ್ನು ಗೌರವಿಸುವ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಶ್ರೇಷ್ಠಗೊಳಿಸಬೇಕು ಎನ್ನುವ ಮಾತಿನೊಂದಿಗೆ ಈ ಕಥೆಯನ್ನು ಈಶ್ವರಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ದಸ್